ರೈತರು ಬೆಳೆಯುವ ಪ್ರತಿ ಬೆಳೆಗೂ ಉಪ ಉತ್ಪನ್ನ ತಯಾರು ಮಾಡುವ ಕೆಲಸವನ್ನು ವೈಜ್ಞಾನಿಕವಾಗಿ ಮಾಡಿದಾಗ ರೈತರು ಬೆಳೆದ ಬೆಳೆಗಳಿಗೆ ಅನುಕೂಲವಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಹಾಪ್ಕಾಂ ಸುತಿಯಿಂದ ಹಣ್ಣು ಮಾಗಿಸುವ ಘಟಕ ಮತ್ತು ಶೀತಲ ಘಟಕದ ಉದ್ಘಾಟನೆ ಹಾಗೂ ಹಣ್ಣು ತರಕಾರಿ ಮಾರಾಟದ ಮಳಿಗೆ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹ ಇಂತಹ ಘಟಕಗಳನ್ನು ಮಾಡಿದರೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಹೊಗಳು ಮಾರುವಂತ ಸ್ಥಿತಿ ತರಬೇಕು, ಬಣ್ಣ ಕಟ್ಟಬೇಕು. ಎಲ್ಲ ಆಗದೆ ಹೋದ್ರೆ ಕೊಳ್ಕೊಳ್ಳೋದು ನಮ್ಮ ಎಲ್ಲ ವಸ್ತುಗಳನ್ನು ಜರಿದು 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 ನಮಗೆ ಬಂದಟ್ಟು ಮಾಡ್ಬಿಡ್ತಾರೆ. ಇದು ಮಾರುಕಟ್ಟೆಯಲ್ಲಿ ಹೋಗೋದಿಲ್ಲ, ನಿಮ್ಗೇನು ಧಾರಣೆ ಸಿಕ್ಕಲ್ಲ ಹಂಗೆ ಹಂಗೆ ಅಂತ. ಅಲ್ಲಿಂದ ಸ್ವಲ್ಪ ಆಚೆ ಬಂದು ಹೋಗುತ್ತೆ. ನಾವು ಬೆಲೆ ಬೆಳಿಗ್ಗೆ ಸರಿಯಾದ ಬೆಲೆನ ತಗೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ಅನೇಕ ಆಲೋಚನೆಗಳನ್ನ ಮಾಡಿ ಈಗ ಅದರಲ್ಲಿ ನಾವು ಈ ಶೈತಲೀಕರಣ ಘಟಕ ಅದಾದ ನಂತರ ಕೋಲ್ಡ್ ಚೈನ್ ನೆಟ್ವರ್ಕು ಕೂಡ ಆಗ್ಬೇಕಂತ ಹೇಳಿದ್ವಿ. ಬರೀ ಇಲ್ಲಿ ಸ್ಟೋರ್ ಮಾಡಿ ಶೈತಲೀಕರಣ ಮಾಡಿದ್ರೆ ಆಗೋದಿಲ್ಲ. ಇದರ ಸಾಗಣೆ, ಇದು ಮಾರಾಟ ಮಾಡೋ ಪಾಯಿಂಟು, ಅಲ್ಲಿವರೆಗೂ ಅದು ಕೋಲ್ಡ್ ಚೈನ್ ನೆಟ್ವರ್ಕಲ್ಲೇ ಹೋದರೆ ಅದಕ್ಕೆ ಏನಾದರೂ ಬೆಲೆ ಸಿಗುತ್ತೆ. ಹಾಗಾಗಿ ನೀವೆಲ್ಲಿ ಮಾರಾಟ ಮಾಡ್ತೀವಿ ಅಲ್ಲಿ ಕೂಡ ಕೋಲ್ಡ್ ಸ್ಟೋರ್ ನೆಟ್ವರ್ಕ್ ಬೇಕು. ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಪೇಷೆಂಟ್ಗೆ ನಾವು ಕೋಲ್ಡ್ ಚೈನಲ್ಲೇ ಈ ಸಾಮಗ್ರಿಗಳನ್ನ ನಮ್ಮ ಬೆಳೆಗಳನ್ನ ತಗೊಂಡೋಗಿ ಅಲ್ಲಿನಾದ್ರು ಮಾರುಕಟ್ಟೆ ಮಾಡೋ ಸ್ಥಿತಿ ಬಂದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಸುಧಾರಣೆ ಆಗ್ಬೋದು. ಒಂದು 5% 10% ರೇಟನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಯಾಕೆಂದರೆ ಅವನು ಕೇಳ್ತಿದ್ದಂಗೆ ಕೊಡೋದಕ್ಕಿಂತ ನಾವು ಕೊಟ್ಟಾಗಿ ತೊಗೊಂಡೋಗುವಂದರೆ ಸ್ವಲ್ಪ ಧಾರಣೆ ಸಿಗುತ್ತೆ ಅಂತೇಳಿ ನನ್ನ ಭಾವನೆ. ಆ ಕಾರಣಕ್ಕೆ ಇವತ್ತು ನಾವು ಜಿಲ್ಲೆ ಸ್ವಲ್ಪ ಮಾರುಕಟ್ಟೆಯಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಧಾರಣೆ ಕೊಡಲಿಕ್ಕೆ ಗ್ರಾಹಕರು ಮುಂದಾಗ್ತಾರೆ. ಹಾಗಾಗಿ ಈ ಸ್ವಾಭಾವಿಕವಾಗಿ ರಿಪೇರಿಂಗ್ ಆಗೋ ಘಟಕಗಳನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ. ಅದು ಮಾವಿನ ಹಣ್ಣು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಇಂಥ ವಸ್ತುಗಳು ಹಣ್ಣು ಮಾಡಲಿಕ್ಕೆ ನಾವು ಒಂದು ಪ್ರಕ್ರಿಯೆ ಏನು ಮಾಡಬೇಕಾಗಿತ್ತು, ಹುಲ್ಲೆಲ್ಲ ಹಾಕೋದು ಮತ್ತೊಂದರಲ್ಲಿ ಹಾಕೋದು, ಅದ್ರ ಬದಲು ಈ ಥರ ವೈಜ್ಞಾನಿಕವಾಗಿ ಅವನ್ನ ರೈಪನ್ ಮಾಡಿ ಅದು ಹಣ್ಣಾದಾಗ ಹಂತ ಹಂತವಾಗಿ ಅಲ್ಲಿಂದ ತೊಗೊಂಡೋಗಿ ಮಾರುವಂಥ ಸ್ಥಿತಿನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೈ ಹಾಕಿದ್ದೇವೆ. ಎರಡು ಒಟ್ಟೊಟ್ಟಿಗೆ ತೊಗೊಂಡೋಗ್ತಾ ಇದ್ದೀವಿ. ಒಂದು ಕಡೆ ಶೈತಲೀಕರಣ ಘಟಕ, ಇನ್ನೊಂದು ಕಡೆ ರೈಪನಿಂಗ್ ಯೂನಿಟ್ ಎರಡು ಹಾಕಿ ಇದರ ಪೂರ್ಣ ಬಳಕೆನ ನೀವು ಮಾಡ್ಕೋಬೇಕು. ನಾವು ಸೂಚನೆ ಕೊಟ್ಟಿದ್ದೀವಿ, ಎಲ್ಲಿ ಸಾಧ್ಯ ಅಲ್ಲಿ ನಾವು ಹಣ್ಣು ಮತ್ತು ತರಕಾರಿನ ಮಾರಬೇಕು. ಎಷ್ಟಾಗುತ್ತೆ ಅಷ್ಟಾಗಲಿ ಒಂದು ಪ್ರಯೋಗನ ಒಂದು ಶುರುವನ್ನು ಮಾಡಿ. ನಾನು ಡೈರಿ ಅಧ್ಯಕ್ಷ ಆಗಿದ್ದವನು, ಕೆ ಎಂ ಎಫ್ ಅಧ್ಯಕ್ಷ ಆಗಿದ್ದವನು. ಟೇಸ್ಟ್ ಡೆವಲಪ್ ಮಾಡೋದು ಹೆಂಗೆ ಅಂತ ಗೊತ್ತಿರೋದು ನಾವೆಲ್ಲ. ಅಮುಲ್ ಡೈರಿಯಿಂದ ಹಿಡಿದು ನಂದಿನಿ ಡೈರಿವರೆಗೆ ಏನೇನು ಪ್ರಾಡಕ್ಟ್ ಮಾಡೋದು, ಏನೇನು ಮೈಸೂರು ಪ್ರಾಡಕ್ಟ್ ಇರಲಿಲ್ಲ, ರಸಗುಲ್ಲ ನಾವು ಮಾಡ್ತಿರ್ತಲೇ ಯಾವನ್ನು ಇಟ್ಟಿರಲಿಲ್ಲ. ಮಾಡ್ತಾ ಒಂದೊಂದೇ ಪ್ರಾಡಕ್ಟನ್ನು ಮಾಡ್ತಾ ಹೋದರೆ ಹೆಚ್ಚು ಪ್ರಾಡಕ್ಟ್ಗಳು ಅದರಿಂದ ಬಂದರೆ ಮುಂದೆ ಒಂದು ಕಡೆ ನಮಗೆ ಅದು ಖರ್ಚಾಗೋಕ್ಕೆ ಸ್ಟಾರ್ಟ್ ಆದರೆ ನಮ್ಮ ಮಾಲಿಗೆ ಕೂಡ ಬೆಲೆ ಬರುತ್ತೆ. ಮತ್ತು ಅದನ್ನು ನಮ್ಗೆ ವೇಸ್ಟ್ ಬರುತ್ತೆ, ಹೇಗಾದ್ರೂ ಮಾಡಿ ಅದಕ್ಕೂ ಒಂದು ಪ್ರಾಡಕ್ಟ್ ಮಾಡಲಿಕ್ಕೆ ನಾವು ಕಲ್ತ್ಕೋಬೇಕು. ಏನಾದರೂ ವೇಸ್ಟ್ ಆದರೆ, ಕಾಂಗ್ರೆಸ್ ವೇಸ್ಟ್ ಆದರೆ ಏನು ಮಾಡಬೇಕು ಅಂತ ಒಂದು ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಮಗಾಗುತ್ತೆ. ನಮಗೆ ಗೊತ್ತು, ನಾವುಕೊಂಡಿರೋದೇ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಆಗುತ್ತೆ ಅಂತ ಆಗಲ್ಲ. ಸ್ವಲ್ಪ ನಾವು ಬೆಳೆದಿದ್ದನ್ನು ಬೇರೆ ಬೇರೆ ರೀತಿ ಮಾಡಿ ನಾಲ್ಕು ಒಬ್ಬರ ಆಗಲಿದ್ರೆ ಒಂದು ಸಂಘಟನೆ, ಒಂದು ಸಂಘ ಸಂಸ್ಥೆ, 10 ಜನ 15 ಜನ ಒಂದಾಗಾದರೂ ಏನೇನಾದ್ರೂ ಮಾಡಿ ಆಚೆ ಕಡೆ ಅದನ್ನು ಒಂದು ಪ್ರಾಡಕ್ಟ್ ಆಗಿ ತಗೊಳ್ಳೋ ಸ್ಟೇಜಿಗೆ ಬಂದರೆ ಧಾರಣೆ ನಮಗೆ ಸ್ವಾಭಾವಿಕವಾಗಿ ರೈಸಾಗುತ್ತೆ. ಬರೀ ಕೊಬ್ಬರಿನ ತಿನ್ನಕ್ಕೆ ಬಳಸೋದು, ಕೊಬ್ಬರಿನ ಸ್ವೀಟಿಗೆ ಬಳಸೋದು ಇಷ್ಟೇ ಆದರೆ ಮಾರ್ಕೆಟನ್ನು ನಾವು ಅದು ರೈತರಿಗೆ ಇದು ಸಂಜೀವಿನಿ ಯಾಕೆ ಹೊಂದಿದೆ ಹೇಮಾರಿ ಅದನ್ನೇನು ತಪ್ಪು ಹೇಳಿ ತಿಳ್ಕೊಳ್ತಾರೆ. ಅದು ಏನಾದರೆ ಬಂದರೆ ಕೂತ್ಕೊಂಡು ಮಾತಾಡೋದು ಏನು ತಪ್ಪು ಐತಿದ್ದು ಮಾರ್ಕೆಟ್ ಕಂಪ್ನಿನೂ ಐತೆ, ಮನೆಗೂ ಮಾಡಿ ಮನೆ ಮುಂದೂ ಮಾರ್ಬೋದು. ತೂಕ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತಕ್ಕಂಥದ್ದು, ಒಳ್ಳೆ ಮಾರ್ಕೆಟ್ ಬೆಲೆನೂ ಕೊಡ್ತಕ್ಕಂಥದ್ದು, ಈ ರೀತಿ ಇದ್ದಾಗ ಯೂನಿಟ್ಗಳನ್ನು ಆಯ್ಕೆ ಮಾಡ್ಕೊಂಡು ಸೇರಿ ಈ ಕಾರ್ಯಕ್ರಮ ಹೊಡಿಬೇಕಾದ್ರೂ ಕೂಡ ಅದಕ್ಕೆ ಸಂಘರ್ಷನ ಅವಾಯ್ಡ್ ಮಾಡ್ತಕ್ಕಂಥ ಕೆಲವು ಔಷಧಿಗಳು ಕೊಡ್ತಾರೆ. ಆಯ್ಕೆ ಗುರುವಾಗಿ ಏನಾದರೂ ಮಾಡ್ಕೊಂಡು ನಾಲ್ಕು ಹಾಕ್ಕೊಂಡು ಹೋಗ್ತು ಒಂದು ವಿಷಯಕ್ಕೆ ಯಾವಾಗ ಅಡುಗೆ ಹೊಡೆದು ಹೊಡೆದು ಒಂದೊಂದು ಉಸಿರು ಕಟ್ಟಿಕೊಂಡು ನಮಗೆ ಹೊಡಿಬೇಕಾದ್ರೂ ಕೂಡ ಅದಕ್ಕೆ ಸಂಘರ್ಷನ ಅವಾಯ್ಡ್ ಮಾಡ್ತಕ್ಕಂಥ ಕೆಲವು ಔಷಧಿಗಳು ಕೊಡ್ತಾರೆ. ಆಯ್ಕೆ ಗುರುವಾಗಿ ಏನಾದರೂ ಮಾಡ್ಕೊಂಡು ನಾಲ್ಕು ಹಾಕ್ಕೊಂಡು ಹೋಗ್ತು ಒಂದು ಹಾಕುವ ವಿಷಯಕ್ಕೆ ಯಾವಾಗ ಅಡುಗೆ ಹೊಡೆದು ಹೊಡೆದು ಒಂದೊಂದು ಉಸಿರು ಕಟ್ಟಿಕೊಂಡು ನಮಗೆ ಹೇಳ್ಕೊಡ್ತಾರೆ.
ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯಕುಮಾರ್, ತೋಟಗಾರಿಕಾ ನಿರ್ದೇಶಕ ರಘು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಚಂದ್ರಶೇಖರ ಬಾಬು, ತಾಲೂಕು ತೋಟಗಾರಿಕಾ ಸಹ ನಿರ್ದೇಶಕ ರಾಜಪ್ಪ ಹಾಗೂ ತಹಶೀಲ್ದಾರ್ ಆರತಿ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.